ಹೇಳಿ. ಈ ತರ ಮಾಡೆಲ್ ಎಲೆಕ್ಟ್ರಿಕ್ ವೆಹಿಕಲ್ ಇದೆ, ಬೈಕ್ ಕೂಡ ಇದೆ. ಈ ತರ ರಾ ಲುಕ್ ಆಮೇಲೆ ಬುಲೆಟ್ ಗೆ ಒಂದು ಕಾಂಪಿಟೇಷನ್ ಕೊಡುವಂತದ್ದು ಇದೆ. ಈ ರೀತಿ ಕ್ರೂಸರ್ ಬೈಕ್ ಇನ್ನೊಂದು ನೋಡೋದಕ್ ಚಾನ್ಸ್ ಇಲ್ಲ. ನೀವು ಇದರಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬಹುದು, ಮ್ಯಾಪ್ಸ್ ಬರುತ್ತೆ, ಯೂಟ್ಯೂಬ್ ಪ್ಲೇ ಆಗುತ್ತೆ, ಸ್ಪೀಕರ್ಸ್ ಬರುತ್ತೆ, ಪ್ರತಿಯೊಂದು ಆಪ್ಷನ್ಸ್ ಕೊಟ್ಟಿದ್ದಾನೆ. ಸರ್ವಿಸ್ ಇಷ್ಟಕ್ಕೆ ಮಾಡಿಸ್ಬೇಕು ಅನ್ನೋದು ತೋರಿಸಿದ್ದಾರೆ ಇದರಲ್ಲಿ. ರಿಯಲ್ ರೇಂಜ್ ಕಸ್ಟಮರ್ ಒಪಿನಿಯನ್ ಹೇಳ್ತಾರ ನಾನು ನಿಮ್ಗೆ, ನಾನು ಡ್ರೈವ್ ಮಾಡಿಲ್ಲ. ಕಸ್ಟಮರ್ 200 ಬರುತ್ತೆ ಎಕನಾಮಿ ಮಾಡಲ್ಲಿ. ಹಲೋ ನಮಸ್ಕಾರ ಸ್ನೇಹಿತರು, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಖತ್ತಾಗಿರೋ ಒಂದು ಬೈಕ್ನ ತೋರಿಸ್ತಾ ಇದ್ದೀನಿ. ಆ ಬೈಕ್ ನೋಡ್ತಾ ಇದ್ರೆ ಹುಡುಗರು ಮನಸ್ಸು ಗೆದ್ದಿರುವಂತ ಬೈಕ್ ಅಂತ ಹೇಳ್ಬೋದು. ಹಾರ್ಟಲ್ಲಿರೋ ಹಾರ್ಮೋನಿಯಂ ಟ್ಯೂನ್ ಹಾಕಿದೆ ರೂಬಾರು ರೂಬಾರು, ಯಾಕೆಂದ್ರೆ ಸೂಪರ್ ಆಗಿದೆ. ಸೊ ಒಂದು ನಾವೆಲ್ಲ ಏನು ಈ ರಾಯಲ್ ಎನ್ಫೀಲ್ಡ್ ಮತ್ತೆ ಅವೆಂಜರ್ ಬೈಕ್ ನೋಡ್ತೀವೋ ಅದಕ್ಕೆ ಪಕ್ಕ ಟಕ್ಕರ್ ಕೊಡುವಂತ ಬೈಕ್ ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಈಗ ನಾನು ಆ ಬೈಕ್ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಸೊ ಅದು ಎಷ್ಟು ರೇಂಜ್ ಬರುತ್ತೆ, ಅದು ಪೆಟ್ರೋಲ್ ಬೈಕ್ ಅಲ್ಲ ಮತ್ತು ಡೀಸೆಲ್ ಬೈಕ್ ಅಲ್ಲ, ಪ್ಯೂರ್ ಎಲೆಕ್ಟ್ರಿಕ್ ಬೈಕು. ಸೊ ಹಾಗಾದರೆ ಆ ಬೈಕು ಎಷ್ಟು ರೇಂಜ್ ಬರುತ್ತೆ ಮತ್ತು ಎಷ್ಟು ಸ್ಪೀಡ್ ಹೋಗುತ್ತೆ ಮತ್ತು ಯಾವ ಕಂಪನಿ ಬೈಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ. ಸೊ ನೀವೆಲ್ಲ ಬುಲೆಟ್ ನೋಡಿರ್ತೀರಲ್ಲ, ಸೊ ಬುಲೆಟ್ಗಿಂತ ಲುಕ್ ವೈಸ್ ಅಂತೂ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಕೊಮಾಕಿ ರೇಂಜರ್ ಕ್ರೂಸರ್ ಅಂತ ಒಂದು ಬೈಕ್ನ ಮಾಡಿದೆ. ಸೊ ಅದನ್ನು ಮಾಡಿಫೈಡ್ ಮಾಡಿ 23 ಎಡಿಷನಲ್ಲಿ ಹೊಸ ಸ್ಟೈಲಲ್ಲಿ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೀವು ನೋಡ್ತಾ ಇದ್ರಲ್ಲ ಲುಕ್ ವೈಸ್ ನೋಡಿದ್ರೆ, ಸೊ ಇದ್ರ ಬಗ್ಗೆ ನಾನು ಮಾತಾಡೋ ಅವಶ್ಯಕತೆನೇ ಇಲ್ಲ, ಆ ಲುಕ್ಕೇ ಹೇಳುತ್ತೆ ನಿಮ್ಮನ್ನು ಎಷ್ಟು ಅಟ್ರಾಕ್ಟ್ ಮಾಡುತ್ತೆ ಅಂತ. ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ಬ್ಯಾಕ್ ಸೈಡ್, ನಿಮಗೆ ಬ್ಯಾಕ್ ಸಪೋರ್ಟ್ ಆಗ್ಬೋದು ಮತ್ತೆ ಪಿಲಿಯನ್ ರೈಡರ್ ಕೂತ್ಕೊಳ್ಳೋಕೆ ಬ್ಯಾಕ್ ಸಪೋರ್ಟ್ ನೀವು ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ನಿಮಗೆ ಪ್ಯಾನಿಯರ್ ಬಾಕ್ಸಸ್ ಇದೆ ಎರಡು. ಸೊ ಲಗೇಜ್ನ ಕ್ಯಾರಿ ಮಾಡಲಿಕ್ಕೆ, ಯಾಕೆಂದ್ರೆ ಬೈಕಲ್ಲಿ ನಮಗೆ ಲಗೇಜ್ ಕ್ಯಾರಿ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಯಾಕೆಂದರೆ ಮುಂದಗಡೆ ಸ್ಪೇಸು ಇರೋದಿಲ್ಲ. ಸೊ ಹಾಗಾಗಿ ಇದು ಪ್ಯಾನ್ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ವೀಲ್ ಸೈಜ್ ಬಂದರೆ ನಿಮಗೆ 17 inches ವೀಲ್ ಸೈಜ್ ಬರುತ್ತೆ, ಟ್ಯೂಬ್ಲೆಸ್ ಟೈರು. ಪ್ಲಸ್ ನಿಮಗೆ ವಿಡ್ತ್ ನೋಡ್ಬೋದು ತುಂಬ ಸಫಿಷಿಯೆಂಟು. ಆ್ಯಂಡ್ ದೆನ್ ರೋಡ್ ಗ್ರಿಪ್ಪು ತುಂಬ ಸಖತ್ತಿದೆ. ಮತ್ತು ಫ್ರಂಟು ನಿಮಗೆ ಡಿಸ್ಪ್ಲೇಗೆ ಬಂದರೆ ನಿಮಗೆ ಈ ಡಿಸ್ಪ್ಲೇ ನೀವು ನೋಡ್ತಾ ಇದ್ದಲ್ಲ, ಇದು ಡಿಜಿಟಲ್ ಡಿಸ್ಪ್ಲೇ, ನಿಮಗೆ ಎಲ್ಲ ಕನೆಕ್ಟಿವಿಟಿ ಸ್ಮಾರ್ಟ್ ಕನೆಕ್ಟಿವಿಟಿ ಸಿಗುತ್ತೆ. ಇನ್ನು ಫ್ರಂಟ್ ವೀಲ್ ಸೈಜು ಆಗ್ಬೋದು, ಅದು ಅಷ್ಟೇ. ಮತ್ತು ಟೆಲಿಸ್ಕೋಪಿಕ್ ಸಸ್ಪೆನ್ಷನು, ಡ್ಯುಯಲ್ ಸಸ್ಪೆನ್ಷನು. ಇನ್ನು ನಿಮಗೆ ಇಲ್ಲಿ ನೀವು ನೋಡ್ತಾ ಇದ್ದಲ್ಲ, ಇದು ಬ್ಯಾಟ್ರಿ ಮೌಂಟ್ ಆಗಿರುವಂಥ ಸ್ಪೇಸು. ಇಂಥರ ನೋಡಲಿಕ್ಕೆ ಒಂದು ಏನೋ ಸ್ಪೇಸ್ ಇದೆಯೋ ಒಳಗಡೆ ಅಂತ ಅನಿಸುತ್ತೆ, ಬಟ್ ಅದಷ್ಟು ಪೂರ್ತಿ ನಿಮಗೆ ಬ್ಯಾಟ್ರಿ ಮೌಂಟ್ ಆಗಿರುತ್ತೆ. ಇನ್ನು 2 seats ಇರುತ್ತೆ, ಅಂದರೆ ಇಬ್ಬರು ಕೂತ್ಕೊಳ್ಳೋಕೆ ಸಪ್ರೇಟ್ 2 seats ಇರುತ್ತೆ. ಇನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ನಿಮಗೆ ಇದು ಸೈಲೆನ್ಸರ್ ಥರ ಕಾಣುತ್ತೆ, ಬಟ್ ಇದು ಸೈಲೆನ್ಸರ್ ಅಲ್ಲ, ಸ್ಪೀಕರ್ ಇರುತ್ತೆ ಇದರಲ್ಲಿ ನಿಮಗೆ ಸೌಂಡ್ ಕೊಡಲಿಕ್ಕೆ. ಮತ್ತು ನಿಮಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಏನಾದರೂ ಸಾಂಗ್ನ ಮ್ಯೂಸಿಕ್ನ ಪ್ಲೇ ಮಾಡ್ಕೊಳೋದಕ್ಕೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಸೊ ನಿಮಗೆ ಅದು ವಿತ್ ಫ್ಲೇಮ್ ಬರುತ್ತೆ, ಇದ್ರ ಜೊತೆಗೆ ಅದೊಂದು ಅಟ್ರಾಕ್ಟಿವ್ ಅಂತಲೇ ಹೇಳ್ಬೋದು. ನೀವು ಎಕ್ಸಲೇಟರ್ ಮಾಡ್ದಂಗೆಲ್ಲ ಫ್ಲೇಮು ಬರ್ತಾ ಹೋಗುತ್ತೆ. ಸೊ ನಿಮಗೆ ಬನ್ನಿ ಈ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ. ಇದು 2023 ಎಡಿಷನ್. ಓಕೆ, ಲಾಸ್ಟ್ ಟೈಮು ನೀವು ನೋಡಿರೋ ರೇಂಜರೇ ಬೇರೆ, ಇವಾಗ ನೋಡ್ತಾರೆ ಕ್ರೂಸರ್ ರೇಂಜರೇ ಬೇರೆ. ನೋಡು ಸಿಂಪಲ್ ಆಗಿ ಗಾಡಿ ಲುಕ್ ನೋಡಿ, ಗಾಡಿ ಲುಕ್ಕಲ್ಲಿ ಸೇಮ್ ಇದ್ರೂ ಕ್ವಾಲಿಟಿ ವೈಸ್ ಬಿಲ್ಡ್ ಚೆನ್ನಾಗಾಗಿದೆ. ಡಿಸ್ಪ್ಲೇ ಅಪ್ಡೇಟ್ ಮಾಡಿದ್ದಾರೆ, ಸಸ್ಪೆನ್ಷನ್ಸ್ ಅಪ್ಡೇಟ್ ಮಾಡಿದ್ದಾರೆ, ಪ್ಯಾನಿಯರ್ ಬಾಕ್ಸ್ ಅಪ್ಡೇಟ್ ಮಾಡಿದ್ದಾರೆ, ಹಾಗೆ ಡಿಸ್ಕ್ ಬ್ರೇಕು ಫ್ರಂಟಲ್ಲಿ ಅದು ಕೂಡ ಅಪ್ಡೇಟ್ ಆಗಿದೆ. ನಿಮಗೆ ಟೋಟಲಿ ಎಲ್ಲಾನು ಅಪ್ಡೇಟ್ ಆಗಿ 2023 ಹೊಸ ಎಡಿಷನ್ನು ವೆಹಿಕಲ್ ಲಾಂಚ್ ಮಾಡಿದ್ದಾರೆ. ಈ ರೀತಿ ಕ್ರೂಸರ್ ಬೈಕು ಇನ್ನೊಂದು ನೋಡೋದಕ್ಕೆ ಚಾನ್ಸ್ ಇಲ್ಲ. ನೀವು ನೋಡ್ಬೋದು ಡ್ಯುಯಲ್ ಸೀಟ್ ಇದೆ, ಸೀಟ್ ಕಂಫರ್ಟ್ ನೋಡ್ಬೋದು ನೀವು ಇಲ್ಲಿ ಎಷ್ಟು ಸೀಟ್ ಕಂಫರ್ಟು. ಬ್ಯಾಕ್ ರೆಸ್ಟ್ ಕೊಟ್ಟಿದ್ದಾರೆ, ಲಾಸ್ಟ್ ಟೈಮ್ ಸ್ವಲ್ಪ ಕಂಪ್ಲೇಂಟ್ ಇತ್ತು, ಸೀಟಿಂಗ್ ಪ್ರಾಬ್ಲಮ್ಮು, ಕುಷನ್ ಇಲ್ಲ ಕರೆಕ್ಟಾಗಿ, ಸ್ವಲ್ಪ ಸಸ್ಪೆನ್ಷನ್ ಪ್ರಾಬ್ಲಮ್ ಇತ್ತು. ಸೊ ಇವಾಗ ಅದೆಲ್ಲ ಅಪ್ಡೇಟ್ ಆಗಿದೆ. ಸಸ್ಪೆನ್ಷನ್ ಆದರೂ ಅಷ್ಟೇ, ಆಮೇಲೆ ಫ್ರಂಟ್ ಟೆಲಿಸ್ಕೋಪಿಕ್ ಸರ್ ಬರುತ್ತೆ ನಿಮಗೆ ಸಸ್ಪೆನ್ಷನ್ನು. ಅದ್ರ ಮೇಲೆ ನಿಮಗೆ ಏನು 17 inches ವೀಲು, ಬ್ಯಾಕ್ ಸೈಡು ಬಟನ್ ಟೈರು 17 inches ಬರುತ್ತೆ ನಿಮಗೆ. ಹೋಗ್ತಾ ಇದ್ರೆ ಫೀಲೇ ಬೇರೆ ನಿಮಗೆ, ಒಂಥರ ರಗಡ್ ಲುಕ್ಕು ವೆಹಿಕಲ್ ಮಾತ್ರ. ಹಾಗೆ ಫ್ರಂಟಲ್ಲಿ ವಿಂಡ್ ಶೀಲ್ಡ್ ಕೂಡ ಬರುತ್ತೆ ನಿಮಗೆ. ಡಿಸ್ಪ್ಲೇನೂ ನೋಡಿ ನೀವು ಎಷ್ಟು ದೊಡ್ಡ, ಸೇಮ್ ಟ್ಯಾಬ್ ಇದ್ದಂಗೆ ಇದೆ ಡಿಸ್ಪ್ಲೇನು. ಇದರಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು, ಮ್ಯಾಪ್ಸ್ ಬರುತ್ತೆ, ಯೂಟ್ಯೂಬ್ ಪ್ಲೇ ಆಗುತ್ತೆ, ಸ್ಪೀಕರ್ಸ್ ಬರುತ್ತೆ, ಪ್ರತಿಯೊಂದು ಆಪ್ಷನ್ಸು ಕೊಟ್ಟಿದ್ದಾನೆ. ಸರ್ವಿಸ್ ಇಷ್ಟಕ್ಕೆ ಮಾಡಿಸ್ಬೇಕು ಅನ್ನೋದು ತೋರಿಸಿದ್ದಾರೆ ಇದರಲ್ಲಿ. ನೋಡಿ ಇವಾಗ ನಾನು ಜಸ್ಟ್ ಡಿಸ್ಪ್ಲೇ ಆನ್ ಮಾಡಿ ತೋರಿಸ್ತೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಸರ್ ಇದರಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ತರನು ಫೀಚರ್ಸ್ ಕೊಟ್ಟಿದ್ದಾರೆ ನೋಡಿ. ನಿಮ್ಗೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಅಂತ ಇದೆ ಅಂತ ಹೇಳಿ ಬರುತ್ತೆ, ವೋಲ್ಟೇಜ್ ಬರುತ್ತೆ, ಓಡೋ ಮೀಟರ್ ಎಷ್ಟು ರೇಂಜ್, ಸ್ಪೀಡೋ ಮೀಟರ್, ಗೇರ್ ಮೋಡ್ಸ್. ಇದರಲ್ಲಿ 4 ಗೇರ್ ಇದೆ ಸರ್ ವಿತ್ ಡಿಸ್ಪ್ಲೇ ಆಗುತ್ತೆ ನಿಮ್ಗೆ. ಅದಾದ್ಮೇಲೆ ಪಾರ್ಕಿಂಗ್ ಮಾಡೆಲ್ ಇದೆ ನಿಮ್ಗೆ. ಸೈಡ್ ಸ್ಟ್ಯಾಂಡ್ ಸೆನ್ಸಾರ್ ಬರುತ್ತೆ ನೋಡಿ, ಇದು ಸೈಡ್ ಸ್ಟ್ಯಾಂಡ್ ಸೆನ್ಸಾರು. ಇಲ್ಲಿ ಬಂದು ಇದೆಯಲ್ಲ, ಇದು ನಾವು ಮೊಬೈಲ್ ಕನೆಕ್ಟ್ ಮಾಡಿಲ್ಲ ಇನ್ನು, ಕನೆಕ್ಟ್ ಆದ್ಮೇಲೆ ನಿಮ್ಗೆ ಇದೆಲ್ಲ ಡಿಸ್ಪ್ಲೇ ಹೋಗುತ್ತೆ. ಕನೆಕ್ಟ್ ಆಗಿಲ್ಲ ಅಂತೇಳಿ ಅಲರ್ಟ್ ಸಿಂಬಲ್ ಕೊಟ್ಟಿದ್ದಾನೆ. ಅದಾದ್ಮೇಲೆ ಸರ್ವಿಸ್ ಬಟನ್ ಬರುತ್ತೆ, ಸರ್ವಿಸ್ ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು ಅಂತೇಳಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಬರುತ್ತೆ ನಿಮ್ಗೆ. ಏನು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿಕೊಂಡು ನೀವು ಕನೆಕ್ಟ್ ಮಾಡಿಕೊಂಡ್ರೆ ಆಮೇಲೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮಿರರಿಂಗ್ ಆಗುತ್ತೆ. ಸೇಮ್ ಜಸ್ಟ್ ಲೈಕ್ ನೀವು ಟಿ ವಿಯಲ್ಲಿ ಮಾಡ್ತಿರಲ್ಲ ಸ್ಕ್ರೀನ್ ಮಿರರಿಂಗು, ಆ ರೀತಿ ಸ್ಕ್ರೀನ್ ಮಿರರಿಂಗ್ ಆಗುತ್ತೆ. ಸೊ ಇವಾಗ ನೋಡಿ ನಾನು ಮ್ಯಾಪ್ ಕನೆಕ್ಟ್ ಮಾಡ್ತೀನಿ. ಸೊ ಇವಾಗ ಮ್ಯಾಪ್ ಕನೆಕ್ಟ್ ಆಯ್ತು ನಿಮಗೆ. ಇವಾಗ ನಾನು ವೆಹಿಕಲ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಮ್ಯಾಪು, ಯೂಟ್ಯೂಬು, ನೀವೇನು ಸ್ಕ್ರೀನ್ ಮಿರರಿಂಗ್ ಆಗುತ್ತೋ ಅದೆಲ್ಲ ಬರುತ್ತೆ ಕಂಪ್ಲೀಟ್ ಆಗಿ, ಪ್ರತಿಯೊಂದೂ ಬರುತ್ತೆ ನಿಮಗೆ. ಇಲ್ಲಿ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು 20 ಸತಿ ಮ್ಯಾಪ್ ನೋಡಿಕೊಂಡು ಹೋಗೋದಕ್ಕಾಗಲ್ಲ. ಸೊ ನಿಮಗೆ ಡಿಸ್ಪ್ಲೇಲೇ ಬಂತು, ಈಸಿ ಆಗುತ್ತೆ ನಿಮಗೆ ಇದು. ಹಾಗೆ ಸ್ಪೀಡೋಮೀಟರ್ ಕೂಡ ಇರುತ್ತೆ. ಸ್ಪೀಡೋಮೀಟ್ರಲ್ಲಿ ನಿಮಗೆ ಮತ್ತೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಏನೇನು ತೋರಿಸೋ ಅದೆಲ್ಲ ಡಿಸ್ಪ್ಲೇ ಇಲ್ಲೇ ತೋರಿಸುತ್ತೆ ನಿಮಗೆ. ಹಾಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಸರ್, ಫೀಚರ್ಸ್ ನೋಡಿ. ಲಾಸ್ಟ್ ಟೈಮು ಸ್ವಿಚ್ ಟೈಪ್ ಅಲ್ಲಿ ಇತ್ತು ನಮಗೆ ಗೇರ್ ಮೋಡ್ಸು, ಇದು ಬಂದು ಗೇರ್ ಮೋಡ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ತೆಗೆದಿದ್ದಕ್ಕೆ ಗೇರ್ ಮೋಡ್ಸ್ ಯಾವ್ದ್ರಲ್ಲಿ ಇದೆ ಅಂತೇಳಿ ಬರ್ತಾ ಇದೆ. ಗೇರ್ ಮೋಡ್ ಅಲ್ಲಿ ನಿಮಗೆ ಫಸ್ಟ್ ಮೋಡ್ ಏನು ಎಕನಾಮಿ ಮೋಡ್, ನಾನು ಈಗ ಚೇಂಜ್ ಮಾಡ್ತೀನಿ, ಡಿಸ್ಪಾಲ್ ಚೇಂಜ್ ಆಗುತ್ತೆ. ಸೆಕೆಂಡು ನಾರ್ಮಲ್ ಮೋಡ್, ಥರ್ಡ್ ಬಂದು ಸ್ಪೋರ್ಟ್ಸ್ ಮೋಡ್, ಟರ್ಬೋ ಮೋಡ್ ಅಂತೇಳಿ. ಆ ಟರ್ಬೋ ಮೋಡ್ ಬಂದು ಈ ಸೈಡ್ ಬರುತ್ತೆ ನಿಮಗೆ, ಎಸ್ ಅಂತ ಇದೆಯಲ್ಲ ಇದು ಟರ್ಬೋ ಮೋಡ್ ನೋಡಿ. ಫೋರ್ತ್ ಗೇರ್ ತೋರಿಸ್ತಾ ಇದೆ ಇವಾಗ. ಇದು ಬಂದು ಇನ್ನೂ ಕೆಳಗಡೆ ಇತ್ತು, ಈ ಬಾಕ್ಸ್ ಅಟ್ಯಾಚ್ಡ್ ಆಗಿರ್ಲಿಲ್ಲ. ಇವಾಗ ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡಿ ವಿತ್ ಸ್ಟ್ರೆಂತ್, ಸ್ಟ್ರೆಂತ್ ಇದೆ ಮತ್ತೆ ಕ್ವಾಲಿಟಿ ಪ್ಯಾನಿಯರ್ ಫೈಬರ್ ಎಲ್ಲಾನು ನಿಮ್ಗೆ. ಲಾಕಿಂಗ್ ನೋಡ್ಬೋದು, ಪ್ಯಾನಿಯರ್ ಬಾಕ್ಸ್ ಲಾಕಿಂಗು. ಲಾಸ್ಟ್ ಟೈಮು ಜಸ್ಟ್ ಒಂದು ಕೀ ಹಾಕಿ ಇದ್ ಮಾಡ್ಬೋದಾಗಿತ್ತು, ಬಟ್ ಈ ಸರಿ ನಿಮ್ಗೆ ಪ್ಯಾನಿಯರ್ ಬಾಕ್ಸ್ ಲಾಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಪ್ಯಾನಿಯರ್ ಬಾಕ್ಸ್. ಇಷ್ಟು ಬೂಟ್ ಸ್ಪೇಸ್ ಬರುತ್ತೆ ನಿಮಗೆ. ಟೈಲ್ ಲ್ಯಾಂಪು, ಪಾರ್ಕಿಂಗ್ ಲೈಟ್ರು, ಪಾರ್ಕಿಂಗ್ ಲೈಟ್ ಬರುತ್ತೆ ನಿಮಗೆ. ಅಟ್ ಎ ಟೈಮ್ 4 ಪಾರ್ಕಿಂಗ್ ಲೈಟ್ಸ್ ಕೂಡ ಬರುತ್ತೆ. ಹೌದು, ಬಟ್ ಗಾಡಿ ಅಂತೂ ಇವಾಗ ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲಾರು ಕೇಳ್ತಾರೆ ಸರ್ ಯಾವ ಗಾಡಿ, ಎಲ್ಲಿರೋದು, ಕಂಪ್ನಿ ಯಾವ್ದು. ಗಾಡಿ ಇಂಥ ಗಾಡಿ ನೋಡಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಯಾವ, ಅವ್ರು ಫಸ್ಟ್ ಅವ್ರಿಗೆ ಏನ್ ಇಂಪ್ರೆಷನ್ ಆಗುತ್ತೆ ನೋಡಿದ ತಕ್ಷಣ ಅವೆಂಜರ್ ಅನ್ಕೊಂಡ್ಬಿಡ್ತಾರೆ. ಅವೆಂಜರ್ ಅಂತರ ಫೀಲ್ ಇದೆ ಕೆಲವರು. ಹಾರ್ಲಿ ಡೇವಿಡ್ಸನ್, ಯಾಕೆಂದ್ರೆ ಹಾರ್ಲಿ ಡೇವಿಡ್ಸನ್ ಅಲ್ಲಿ ಪ್ಯಾನಿಯರ್ ಬಾಕ್ಸ್ ಬರುತ್ತೆ ಕೆಲವೊಂದು ಇದಕ್ಕೆ, ಆ ರೀತಿ ಫೀಲ್ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ಇದು ಎಲೆಕ್ಟ್ರಿಕ್ ವೆಹಿಕಲ್ ಅಂತೇಳಿ. ಹೋಗ್ತಾ ಹೋಗ್ತಾ ನಾವು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಾಗ ಜನಕ್ಕೆ ಗೊತ್ತಾಗುತ್ತೆ, ಗ್ರೀನ್ ಬೋರ್ಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಆ ರೀತಿ ಆಗುತ್ತೆ ನಿಮ್ಗೆ. ರೋಡಲ್ಲಿ ಹೋದ್ರೆ ಪ್ರತಿಯೊಬ್ರು ಕೇಳ್ತಾರೆ ಸರ್. ಇವಾಗ ನಾನು ಜಸ್ಟ್ ಅಲ್ಲಿಂದ ಇಲ್ಲಿಗೆ ಬಂದ್ರು ನಂಗೆ 2-3 ಜನ ಕೇಳಿದ್ರು ಯಾವ ವೆಹಿಕಲ್ ಕಂಪ್ನಿ ಇದು, ಎಲ್ಲಿ ಏನು ಅಂತೇಳಿ. ಈ ತರ ಮಾಡೆಲ್ ಎಲೆಕ್ಟ್ರಿಕ್ ವೆಹಿಕಲ್ ಇದೆ, ಬೈಕು ಕೂಡ ಇದೆ. ಬಟ್ ಈ ಲುಕ್ಕು, ಈ ತರ ರಾ ಲುಕ್ಕು, ಆಮೇಲೆ ಬುಲೆಟ್ ಗೆ ಒಂದು ಕಾಂಪಿಟೇಷನ್ ಕೊಡುವಂತದ್ದು ಇದೆ ಸರ್. ಮೋಟ್ರು ನೋಡ್ಬೋದು ನೀವು, ಮೋಟ್ರು 5 kW ಮೋಟ್ರ್ ಬರುತ್ತೆ ನಿಮ್ಗೆ. ಮೋಟ್ರ್ ಕೆಪಾಸಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಪಿಕಪ್ ವೈಸ್ ಅಂತ ಹೇಳಿದ್ರೆ ನಿಮ್ಗೆ ಓಲಾಗೆ ಕಾಂಪಿಟೇಷನ್ ಕೊಡುತ್ತೆ, ಅಷ್ಟು ಪಿಕಪ್ ಇದೆ ಇದು. ಅಷ್ಟು ಗಾಡಿ ಪಿಕಪ್ ಇದೆ. ಒನ್ಸ್ ಟೆಸ್ಟ್ ಡ್ರೈವ್ ನೋಡಿ ನೀವು, ಕಸ್ಟಮರ್ಸ್ ಯಾರೇ ಬಂದ್ರು ಟೆಸ್ಟ್ ಡ್ರೈವ್ ಸಿಗುತ್ತೆ ನಿಮ್ಗೆ. ಟೆಸ್ಟ್ ಡ್ರೈವ್ ನೋಡ್ಬಿಟ್ಟು ಆಮೇಲೆ ನೀವು ಫೀಲ್ ಮಾಡಿ ಯಾವ ರೀತಿ ಇದೆ ಅಂತೇಳಿ. ನೆಕ್ಸ್ಟ್ ಬ್ಯಾಟ್ರಿ ಬಂದು ಈ ಬೂಟ್ ಸ್ಪೇಸ್ ಒಳಗಡೆ ಬರುತ್ತೆ ಬ್ಯಾಟ್ರಿ ನಿಮ್ಗೆ. ಲಾಸ್ಟ್ ಟೈಮಲ್ಲಿ ನಿಮ್ಗೆ ಬ್ಯಾಟ್ರಿ ಕಾಣಿಸೋದು, ಇದಕ್ಕೆಲ್ಲ ಫುಲ್ ಪ್ಯಾಕಿಂಗ್, ಒಂಚೂರು ಬ್ಯಾಟ್ರಿ ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ ಜನಕ್ಕೆ, ಅಷ್ಟು ಗೊತ್ತಾಗ ಅಷ್ಟು ಕವರ್ ಮಾಡಿದ್ದಾರೆ ನಿಮ್ಗೆ. ಹಾಗೆ 3 ಇಯರ್ಸ್ ಬ್ಯಾಟ್ರಿ ವಾರಂಟಿ ಇರುತ್ತೆ. 72 volts 59 Ah ಬ್ಯಾಟ್ರಿ ಬರುತ್ತೆ. ಪರ್ ಚಾರ್ಜು ಸಿಂಗಲ್ ಚಾರ್ಜ್ ಅಲ್ಲಿ ನಿಮ್ಗೆ 200 to 250 km ಮೈಲೇಜ್ ಬರುತ್ತೆ. ಸಿಂಗಲ್ ಚಾರ್ಜ್ ಎಕನಾಮಿ ಮೋಡ್ ಮೈಂಟೈನ್ ಮಾಡಿದ್ರೆ ನಿಮ್ಗೆ 200 to 250 km ಮೈಲೇಜ್ ಬರುತ್ತೆ. ಪಿಕಪ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಮೈಲೇಜ್ ಡ್ರಾಪ್ ಆಗುತ್ತೆ. ಅಂದ್ರೆ ಸೆಕೆಂಡ್ ಮೋಡಲ್ಲಿ ನಿಮ್ಗೆ 45 ವರ್ಗೂ ರೀಚ್ ಆಗುತ್ತೆ. 45 ರೀಚ್ ಆಗುತ್ತೆ. ಸ್ಪೋರ್ಟ್ಸ್ ಮೋಡ್ ಬರುತ್ತೆ. ಸ್ಪೋರ್ಟ್ಸ್ ಮೋಡ್ ಅಲ್ಲಿ ನಿಮ್ಗೆ 75 ವರ್ಗೂ ರೀಚ್ ಆಗುತ್ತೆ. ಇನ್ನೊಂದು ಫೋರ್ತ್ ಗೇರ್ ಬರುತ್ತೆ. ಫೋರ್ತ್ ಗೇರ್ ಅಂತ ಹೇಳಿದ್ರೆ ಟರ್ಬೋ ಮೋಡ್, 80 ವರ್ಗೂ ರೀಚ್ ಆಗುತ್ತೆ ವೆಹಿಕಲ್. ಅಂದ್ರೆ ನೀವು ಟರ್ಬೋ ಮೋಡ್ ಆನ್ ಮಾಡ್ಕೊಂಡ್ರೆ ನೀವು ಇನ್ಸ್ಟೆಂಟ್ ಪಿಕಪ್, ಇನಿಷಿಯಲ್ ಪಿಕಪ್ ನಿಮ್ಗೆ ಹೋಗ್ತಾ ಇದ್ದಂಗೆ ಪಿಕಪ್ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮ್ಗೆ. ಸರ್ ಕಂಪನಿ ಹೇಳುತ್ತೆ 200 to 250 ಕೊಡುತ್ತೆ ಅಂತೇಳಿ, ರಿಯಲ್ ರೇಂಜೆ ಕಸ್ಟಮರ್ ಒಪಿನಿಯನ್ ಹೇಳ್ತಾ ಇರೋದು ನಾನು ನಿಮ್ಗೆ. ನಾನ್ ಡ್ರೈವ್ ಮಾಡಲ್ಲ, ಕಸ್ಟಮರ್ 200 ಬರುತ್ತೆ ಎಕನಾಮಿ ಮೋಡ್ ಅಲ್ಲಿ. ಇದಂತೂ ಪಕ್ಕ ಬಂದು 200 ವರ್ಗೂ ಗ್ಯಾರಂಟಿ ಅನ್ಕೊಳ್ಳಿ. ಅದು ಬ್ಯಾಟ್ರಿ ಮತ್ತೆ ಮೋಟರ್ ಎಷ್ಟು ವರ್ಷ ವಾರಂಟಿ ಇದೆ ಸರ್? ಬ್ಯಾಟ್ರಿ ಬಂದು 3 ಇಯರ್ಸ್ ವಾರಂಟಿ ಬರುತ್ತೆ ನಿಮ್ಗೆ. 3 ಇಯರ್ಸ್ ಬ್ಯಾಟ್ರಿ ವಾರಂಟಿ ಬರುತ್ತೆ. ರೀಪ್ಲೇಸ್ ರಿಪೇರು
ಎರಡರಲ್ಲಿ ಒಂದ್ ಆಗುತ್ತೆ. ತ್ರೀ ಇಯರ್ಸ್ ವಾರಂಟಿ ಅಲ್ಲಿ ಸಪೋಸ್ ಬ್ಯಾಟ್ರಿ ಡ್ಯಾಮೇಜ್ ಆಯ್ತು, ಸೆಲ್ಸ್ ಅಂಡರ್ ವೋಲ್ಟೇಜ್ ಆಯ್ತು ಅಂತ ಹೇಳಿದ್ರು, ರೀಪ್ಲೇಸು ರಿಪೇರ್ ಎರಡರಲ್ಲಿ ಒಂದ್ ಆಗುತ್ತೆ. ಮೋಟ್ರ್ ಬಂದು 1 ಇಯರ್ ವಾರಂಟಿ ಬರುತ್ತೆ ನಿಮ್ಗೆ, ಅಪ್ ಮೋಟ್ರ್ ಬರುತ್ತೆ. ಹಾಗೆ ಮೋಟ್ರ್ ಕಂಪ್ಲೇಂಟೇ ಬಂದಿಲ್ಲ ಇದುವರೆಗು. ರೇಂಜರ್ ಎಷ್ಟು ವೆಹಿಕಲ್ ಕೊಟ್ಟಿದೆ, ಒಂದು ಗಾಡಿ ನಾವು ಮೋಟ್ರ್ ಬಿಚ್ಚಿಲ್ಲ. ಹಾಗೆ ಇದು ಬಂದು ಪಾರ್ಕಿಂಗ್ ಲೈಟ್ಸ್ ನಿಮ್ಗೆ. ಇದು ಕ್ರೂಸ್ ಕಂಟ್ರೋಲರ್. ಕ್ರೂಸ್ ಕಂಟ್ರೋಲರ್ ಅಂತ ಹೇಳಿದ್ರೆ ನೀವು ಸ್ಪೀಡ್ ನ ಲಾಕ್ ಮಾಡಬಹುದು. ಹಳೆ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಆಲ್ರೆಡಿ, ಈ ಕಾರ್ ಅಲ್ಲಿ ಕೂಡ ಇದೆ. ನಮ್ಮ ಎಲೆಕ್ಟ್ರಿಕ್ ಹೈ ಸ್ಪೀಡ್ ವೆಹಿಕಲ್ ಅಲ್ಲಿ ಎಲ್ಲಾದ್ರಲ್ಲೂ ಕೊಮಾಕಿಯಲ್ಲಿ ಕ್ರೂಸ್ ಇದೆ. ಹಾಗೆ ರಿವರ್ಸ್, ಇದು ಈ ಬಟನ್ ನ ಪ್ರೆಸ್ ಮಾಡ್ಬೇಕಾದ್ರೆ ಲಾಸ್ಟ್ ಟೈಮ್ ರಿವರ್ಸ್ ಇಲ್ಲಿ ಅಪ್ಡೇಟ್ ಮಾಡಿದ, ಇವಾಗ ರಿವರ್ಸ್ ಈ ಕಡೆ ಕೊಟ್ಟಿದ್ದಾರೆ. ಇದು ಆರ್ ಆನ್ ಬರುತ್ತೆ ನಿಮ್ಗೆ ನಾರ್ಮಲ್ ಆಗಿ, ಪಾಸಿಂಗ್ ಲೈಟ್ಸ್. ಹಾಗೆ ಬ್ಲೂಟೂತ್, ಬ್ಲೂಟೂತ್ ಅಂದು ಇದು ನಿಮ್ಗೆ ಸ್ಪೀಕರ್ಸ್ ಸೌಂಡ್ ಬರುತ್ತಲ್ಲ, ಈಗ ಬುಲೆಟ್ ಸೌಂಡ್ ಫೀಲ್ ಆಗ್ಲಿ ಅಂತೇಳಿ ಆ ಸೌಂಡ್ ಕೊಟ್ಟಿದ್ದಾನೆ. ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಬ್ಲೂಟೂತ್ ಆನ್ ಆಗುತ್ತೆ. ಬ್ಲೂಟೂತ್ ಆನ್ ಮಾಡಿ ಇದು ವಾಲ್ಯೂಮ್ ಹೈ ಮಾಡಬೇಕು. ಸೊ ಇವಾಗ ಆಕ್ಸಲೇಟರ್ ಕೊಟ್ಟಂಗೆ ನಿಮ್ಗೆ ಸೌಂಡ್ ಬರ್ತಾ ಇರುತ್ತೆ. ಬ್ಲೂಟೂತ್ ಸೌಂಡ್ ಚೇಂಜ್ ಮಾಡ್ಕೋಬಹುದಾ? ಸೌಂಡ್ ಚೇಂಜ್ ಮಾಡೋಕೆ, ಸಿಂಗಲ್ ಸೌಂಡ್ ಮಾತ್ರ ಬರುತ್ತೆ ಆ ರೀತಿ. ಹಾಗೆ ಯು ಎಸ್ ಬಿ ಕನೆಕ್ಟ್, ನೀವು ಪೆನ್ ಡ್ರೈವ್ ಕನೆಕ್ಟ್ ಮಾಡಬಹುದು, ಮೆಮೊರಿ ಕಾರ್ಡ್ ಕನೆಕ್ಟ್ ಮಾಡಬಹುದು, ಮೊಬೈಲ್ ಚಾರ್ಜ್ ಮಾಡಬಹುದು, ಸಾಂಗ್ಸ್ ಗೆ ನೀವು ಇಲ್ಲೇ ಚೇಂಜ್ ಮಾಡ್ಕೋಬಹುದು, ಫಾರ್ವರ್ಡ್ ಅದೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಮ್ಗೆ, ಫುಲ್ಲಿ ಅಪ್ಡೇಟೆಡ್ ವರ್ಷನ್ಸ್. ಸೊ ಇಲ್ಲಿ ಮೆಮೊರಿ ಕಾರ್ಡ್ ಹಾಕೋದು ಏನಾದ್ರೂ ಡಿಸ್ಪ್ಲೇ ಬರುತ್ತಾ ಇಲ್ಲಿ ಸಾಂಗ್? ಇಲ್ಲ, ಓನ್ಲಿ ಆಡಿಯೋ. ಆಡಿಯೋ ಮಾತ್ರ ಬರುತ್ತೆ ಸರ್, ಆಡಿಯೋ ಮಾತ್ರ ಬರುತ್ತೆ. ನೀವು ಸಾಂಗ್ ಮೊಬೈಲ್ ಅಲ್ಲಿ ಪ್ಲೇ ಮಾಡಿದ್ರೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿರ್ವೋ, ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಲೈಕ್ ಕೂಡ ಮಾಡಿ.